ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಪರಿಶಿಷ್ಟರ ಐಕ್ಯ ಹೋರಾಟಕ್ಕೆ, ಪರಿಶಿಷ್ಟರ ಐಕ್ಯ ಹೋರಾಟಕ್ಕೆ, ಮುಂಡಾಲ ಜಾತಿಯ ನಿಂದಿಸಿರುವ ಪೂರ್ಣೇಶ್ವರಿಗೆ ಹಾಲು ಧಿಕ್ಕಾರ, ಮುಂಡಾಲ ಜಾತಿಯ ನಿಂದಿಸಿರುವ ಪೂರ್ಣೇಶ್ವರಿಗೆ ಹಾಲು ಧಿಕ್ಕಾರ, ಪಪ್ಪು ಸ್ವಾಮಿ ಅಪವಾಸ ಮಾಡುವ ಪ್ರಸಂಗ ಬೇಡವೇ ಬೇಡ, ಪಪ್ಪು ಸ್ವಾಮಿ ಅಪಾಸ್ಯ ಮಾಡುವ ಪ್ರಸಂಗ ಬೇಡವೇ ಬೇಡ. ಬ್ರಹ್ಮ ಬಲಾಂಡಿ ಎನ್ನುವಂತಹ ಯಕ್ಷಗಾನ ಪ್ರದರ್ಶನದಲ್ಲಿ ಆ ಒಂದು ಪ್ರಸಂಗದಲ್ಲಿ ಪೂರ್ಣೇಶ್ ಆಚಾರ್ಯವರ ಸಂಯೋಜನೆಯಲ್ಲಿ ನಡೆದಿರತಕ್ಕಂತಹ ಒಂದು ಪ್ರಸಂಗದಲ್ಲಿ ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಫ್ಲೆಕ್ಸ್ ನಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದ ಪದ ಅದು ಜಾತಿ ನಿಂದನೆಯ ಪದ. ನಾವು ನಂಬಿಕೊಂಡು ಬಂದಿರತಕ್ಕಂತಹ ಇಡೀ ಬಾರ್ಕೂರಿಂದ ಹಿಡಿದು ನೀಲೇಶ್ವರ ತನಕ ನಾವು ನಂಬಿಕೊಂಡು ಬರುವಂತಹ ಒಂದು ಆರಾಧ್ಯ ದೈವ, ಒಂದು ಆರಾಧ್ಯ ದೈವವನ್ನು ನಿಂದಿಸುವಂತಹ ಈ ಒಂದು ಪ್ರಸಂಗ, ಈ ಪ್ರಸಂಗವನ್ನು ನಿಂದಿಸುವಂತಹ ಯೂಟ್ಯೂಬ್ ನಲ್ಲಿ ಆ ಕ್ಲಿಪ್ಪಿಂಗ್ಸ್ ಅನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಹೊಟ್ಟೆ ಉರಿಯುತ್ತದೆ. ಬಂಧುಗಳೇ, ಕರಾವಳಿ ಜಿಲ್ಲೆ ದೈವಾರಾಧನೆಗೆ ಶ್ರೇಷ್ಠವಾಗಿರತಕ್ಕಂತಹ ಒಂದು ಜಿಲ್ಲೆ, ದೈವಾರಾಧನೆಯನ್ನು ಆರಾಧನೆ ಮಾಡಿರತಕ್ಕಂತಹ ಜಿಲ್ಲೆ ತುಳುನಾಡಿನ ಈ ಪುಣ್ಯದ ಮಣ್ಣಿನಲ್ಲಿ ದೈವಾರಾಧನೆಗೆ ಅದರದಾದಂತಹ ಒಂದು ಪಾವಿತ್ರ್ಯತೆ ಇದೆ. ಆದರೆ ಈ ಯಕ್ಷ ಪ್ರಸಂಗದಲ್ಲಿ ಬ್ರಹ್ಮ ಬಲಾಂಡಿ ಎಂಬ ಒಂದು ಪ್ರಸಂಗದಲ್ಲಿ ವಿಶೇಷವಾಗಿ ಜಾತಿ ನಿಂದನೆಯ ಒಂದು ಪದವನ್ನು ಬಳಸಿರುವಂತದ್ದು ಇದು ಖಂಡನೀಯ. ಬಂಧುಗಳೇ, ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೇರಿದ್ದೇವೆ. ನಾವು ಅಖಿಲ ಭಾರತ ಮುಂಡಾಳಿ ವೇದಿಕೆ ಸೇರಿರತಕ್ಕಂತೆ ಎಲ್ಲ ಕಚ್ಚೂರಿನ ಮೂಲ ಕ್ಷೇತ್ರದಿಂದ ಹಿಡಿದು ಎಲ್ಲ ದಲಿತ ಸಂಘರ್ಷ ಸಮಿತಿಗಳು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಾವು ಈ ಒಂದು ಖಂಡನೆಯಲ್ಲಿ ಸೇರಿದ್ದೇವೆ. ಈ ಒಂದು ಖಂಡನೆಯ ಗೊತ್ತಾದ ತಕ್ಷಣ ಪೂರ್ಣೇಶಾಚಾರ್ಯರವರು ಈ ಒಂದು ಪ್ರಸಂಗವನ್ನು ಬದಲಿಸಿ ಕೋಟಿ ಚೆನ್ನಯ್ಯರ ಒಂದು ಪ್ರಸಂಗವನ್ನು ನಾಡಿದಿಗೆ ಪುರಭವನದಲ್ಲಿ ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಒಂದು ಒಳ್ಳೆಯ ಈ ಒಂದು ಪ್ರಸಂಗವನ್ನು ಬದಲಿಸಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನಾವು ಸ್ವಾಗತಿಸ್ತೇವೆ. ಆದರೆ ನಮ್ಮ ನಾಡಿದು ನಡೆದಿರತಕ್ಕಂತಹ ಕೋಟಿ ಚೆನ್ನಯ್ಯರ ಒಂದು ಪ್ರಸಂಗವನ್ನು ನಮಗೆ ಯಾವುದೇ ನಿಷೇಧವಿಲ್ಲ. ಯಾರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಕೋಟಿ ಚೆನ್ನಯ್ಯರನ್ನು ಗೌರವ ಭಾವನದಿಂದ ತುಳುನಾಡಿನ ಮಣ್ಣಿನಲ್ಲಿ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ನಮಗೆ ಯಾವುದೇ ರೀತಿಯ ಅದರ ಆಕ್ಷೇಪಗಳಿಲ್ಲ, ಅಡ್ಡಿಗಳಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಮ್ಮ ಮುಖೇನ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ, ತಿಳಿಸ್ತಾ ಇದ್ದೇವೆ, ಸ್ಪಷ್ಟಿಸ್ತಾ ಇದ್ದೇವೆ. ಆದರೆ ನಮ್ಮ ವಿರೋಧ ಇರುವಂಥದ್ದು ಇವತ್ತು ಕೇವಲ ಜಾತಿ ನಿಂದನೆ ಅನ್ನುವಂಥದ್ದು ಪದ ಎದುರುಗಡೆ ಇಲ್ಲ, ಹಿಂದುಗಡೆ ಅನೇಕರು ಮಾತಾಡ್ಕೊಂಡು ಬರ್ತಾರೆ, ಅದು ನಮಗೆ ಬೇಡದ ವಿಷಯ. ಆದರೆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಜಾತಿ ನಿಂದನೆಯ ಪದವನ್ನು ಬಳಸಿ ನಮ್ಮನ್ನು ನಿಂದಿಸುವಂತಹ ಮತ್ತೆ ಕೃತ್ಯಕ್ಕೆ ಎದುರಾಗಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಒಂದು ವಿಷಾದನೀಯ. ಈ ಒಂದು ತುಳುನಾಡಿನ ಮಣ್ಣಿನಲ್ಲಿ ಇದರ ಜೊತೆಗೆ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಒಂದು ನಾವು ನಂಬಿಕೊಂಡು ಬಂದಿರುವಂತಹ ಆರಾಧ್ಯ ದೈವವನ್ನು ನಿಂದಿಸಿರುವಂತದ್ದು ಇದು ಎಷ್ಟಕ್ಕೆ ಸರಿ ಅನ್ನುವಂಥದ್ದು ಇದು ಪೂರ್ಣೇಶಾಚಾರ್ಯವರು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಪ್ರಸಂಗವನ್ನು ಬರೆದಿರತಕ್ಕಂಥವ್ರು ಅರ್ಥ ಮಾಡಿಕೊಳ್ಬೇಕು. ವಿಶೇಷವಾಗಿ ಆ ಪ್ರಸಂಗದಲ್ಲಿಯೂ ಭಾಗವತರು ಕೂಡ ನಿಂದನೆಯ ಪದಗಳನ್ನೇ ಬಳಸ್ತಾ ಇದ್ದಾರೆ. ಇದು ಯಾತಕ್ಕಾಗಿ ಈ ಬಂಧುಗಳೇ ಅನ್ನುವಂಥದ್ದು, ನಮ್ಮನ್ನು ಬದುಕಲಿಕ್ಕೆ ನಮ್ಮ ಬದುಕುವುದೇ ನಿಮಗೆ ಇಷ್ಟ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ನಾವೆಲ್ಲರೂ ಬಹಳ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಲ್ಲವಾಗಿ ಯಾರಿಗೂ ಕೂಡ ಒಂದು ದೋಷಿಸದೆ ನಮ್ಮ ಅಷ್ಟಿಗೆ ನಾವು ಬದುಕ್ತಾ ಇದ್ದೇವೆ. ಮತ್ತೆ ಮತ್ತೆ ಈ ನಿಂದನೆಯ ಶಬ್ದಗಳನ್ನು ತಾವು ಉಲ್ಲೇಖಿಸ್ತಾ ಇದ್ದೀರಿ, ಅದನ್ನು ಬಹಿರಂಗವಾಗಿ ಇಡೀ ಜಿಲ್ಲೆಯಾದ್ಯಂತ ಹಂಚ್ತಾ ಇದ್ದೀರಿ. ಹಾಗಾದ್ರೆ ಅದಕ್ಕೆ ಏನು ಅರ್ಥ? ಇನ್ನು ನಮಗೆ ನಿಂದನೆಯ ಶಬ್ದಗಳನ್ನು ಬಳಸಿಕೊಂಡು ನಾವಿನ್ನೂ ಕೂಡ ಈ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ನಿಮ್ಮ ಇಚ್ಛೆಯಾಗಿದೆ. ಹಾಗಾದ್ರೆ ನಮ್ಮ ಪರಿಶಿಷ್ಟರಿಗೆ ಒಂದು ನ್ಯಾಯ ಇಲ್ಲ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಪೂರ್ಣೇಶ್ ಆಚಾರ್ಯರವರ ಯಾವುದೇ ಒಂದು ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಪ್ರಸಂಗವು ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೀಲೇಬಾರದು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯವಾಗಿದೆ. ಇದರ ಜೊತೆಗೆ ಮುಂದೆ ಯಾವುದೇ ಕೃತಿಗಳಲ್ಲಾಗ್ಲಿ, ಅನೇಕ ಕೃತಿಗಳಲ್ಲಿಯೂ ಕೂಡ ಇವತ್ತು ಜಾತಿ ನಿಂದನೆ ಶಬ್ದಗಳಿದ್ದಾವೆ. ಯಾಕೆ ಇವರು ಬರೆಯುವವರಿಗೆ, ಸಾಹಿತಿಗಳಿಗಾಗ್ಲಿ, ಯಾರಿಗಾಗ್ಲಿ, ಬರೆಯುವವರಿಗೆ ಗೊತ್ತಿಲ್ವಾ ಆ ಜಾತಿ ನಿಂದನೆ ಪದಗಳು ಇದು ಸಮಂಜಸವಲ್ಲ ಅನ್ನುವಂಥದ್ದು ತಮಗೆ ಈ ಬರೆಯುವ ಬರವಣಿಗೆಗಾರರಿಗೆ ಅರ್ಥವಾಗುವುದಿಲ್ವಾ? ಹಾಗಾದ್ರೆ ಇದರ ಉದ್ದೇಶ ಏನು? ಉದ್ದೇಶದಲ್ಲಿ ಉದ್ದೇಶಪೂರಿತವಾಗಿಯೇ ಒಂದು ಜಾತಿ ನಿಂದನೆಯ ಪದಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಈ ಸಮಾಜದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ, ಸಮಾನತೆಯಿಂದ, ಸೋದರತೆಯಿಂದ ಬಾಳುವಂತಹ ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ
ಇಂತಹ ಒಂದು ಅಮಾನವೀಯ ಒಂದು ವಿಚಾರಗಳು ಬರಬಾರದು. ಮುಂದಿನ ದಿನಗಳಲ್ಲಿ ಈ ಬ್ರಹ್ಮ ಬಲಾಂಡಿ ಅನ್ನುವಂತ ಯಕ್ಷ ಏನು ಪ್ರಸಂಗವಿದೆ, ಇದರಲ್ಲಿ ನಿಂದನೀಯ ಶಬ್ದಗಳಲ್ಲೇ ನಿಂದನೀಯ ಪ್ರದರ್ಶನಗಳಿದೆ. ಹಾಗಾಗಿ ಯಾವುದೇ ಜಿಲ್ಲೆಯಲ್ಲಿ ಈ ಒಂದು ಬ್ರಹ್ಮ ಬಲಾಂಡಿ ಅನ್ನುವಂತ ಯಕ್ಷಗಾನ ಪ್ರದರ್ಶನ ನಡಿಬಾರದು ಅನ್ನುವಂಥದ್ದೇ ನಮ್ಮ ಹಕ್ಕು ಒತ್ತಾಯ.